ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮನಸ್ವಿ ಪ್ರಪಂಚ ನಾನು ನಿಮ್ಮ ಭವಾನಿ ಮಂಜೇಶ್ ನಮ್ಮ ವಿನು ಬರ್ತಡೆ ಆದಮೇಲೆ ವಿಡಿಯೋ ಎಡಿಟ್ ಮಾಡಿ ಹಾಕೋಕೆ ಆಗಲಿಲ್ಲ ಸೊ ಇವಾಗ ಇದ್ದೀನಿ ನಾವು ನಮ್ಮ ವಿನು ಬರ್ತಡೇ ಆಗಿದ್ದು ಫೆಬ್ರವರಿ ಸೆಕೆಂಡು ಸೊ ಅದಾಗಿ ಒಂದು ತ್ರೀ ಫೋರ್ ಡೇಸ್ ಆದಮೇಲೆ ಪ್ಲ್ಯಾನ್ ಮಾಡಿದ್ದು ಯಾಕಂದರೆ ನಾನು ಸ್ವಲ್ಪ ಹುಷಾರ್ ತಪ್ಪಿಟ್ಟಿದ್ದೆ ಓಕೆ ಹುಷಾರೆಲ್ಲ ಆದಮೇಲೆ ಒಂದು ಸಂಡೇ ಪ್ಲ್ಯಾನ್ ಮಾಡ್ದು ಅವ್ನಿಗೆ ಏನಾದರೂ ಸರ್ಪ್ರೈಸ್ ಕೊಡೋಣ ಅಂತ ಓಕೆ ಅಂದ್ಬಿಟ್ಟು ಮೂವಿಗೆಲ್ಲ ಟಿಕೆಟ್ ಬುಕ್ ಮಾಡಿ ನೈಟು ಡಿನ್ನರ್ಗೆ ಹೋಗೋಣ ಕೇಕ್ ಕಟ್ ಮಾಡ್ಸೋಣ ಅವ್ನಿಗೆ ಗಿಫ್ಟ್ ಕೊಡೋಣ ಅಂತೆಲ್ಲ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ಮೂವಿಗೆ ಟಿಕೆಟ್ ಬುಕ್ ಮಾಡಿದೆ ಕಾಲ್ ಮಾಡಿ ಅವನು ಊರಿಗೆ ಹೋಗಿದ್ದ ಬಾರೋವೇನು ಅಂತಂದರೆ ಇಲ್ಲ ಅದಕ್ಕೆ ನಂಗೆ ಬರಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟ ಸೊ ಮೂವಿಗೆ ಜಾಯ್ನ್ ಆಗಲೇ ಎಲ್ಲ ತುಂಬಾ ಡಿಸ್ಪಾಯಿಂಟ್ ಆಯಿತು ಏನೂ ಮಾಡೋಕ್ಕಾಗಲ್ಲ ಸೊ ಹಾಗನ್ಬಿಟ್ಟು ಮೂವಿಗೆ ಹೋಗದೆ ಇರೋಕ್ಕಾಗಲ್ಲ ಅಂತ ಹೇಳಿ ನಾನು ಮತ್ತು ನಮ್ಮ ಜೊತೆ ತೇಜು ಆ್ಯಂಡನು ಮತ್ತು ನನ್ನ ಫ್ರೆಂಡ್ ಕಾವ್ಯ ಎಲ್ಲ ಜಾಯ್ನ್ ಆಗಿದ್ವಿ ಒಂದು ಕಡೆ ಸೊ ನಾವು ಹೋಗಿದ್ದು ಫೋರಮ್ ಮಾಲ್ಗೆ ಮೂವಿಗೆ ಆಫ್ಟರ್ನೂನ್ ಟಿಕೆಟ್ ಬುಕ್ ಮಾಡಿದ್ದೆ ನಮ್ಮದನು ಮತ್ತು ಕಾವ್ಯ ಇಬ್ಬರು ಮೀಟಾಗಿ ಒಟ್ಟಿಗೆ ಬಂದಿದ್ದರು ಅವ್ರು ಬಂದ ತಕ್ಷಣ ಹೊಟ್ಟೆ ಹಸಿತಿದೆ ಅಂದ್ಬಿಟ್ಟು ನೋಡಿ ಇಲ್ಲಿ ಪಿಜ್ಜಾ ಆರ್ಡರ್ ಮಾಡ್ಕೊಂಡು ತಿಂತ ಕೂತಿದ್ದಾರೆ ನಮ್ಮದನು ಅಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿ ಫುಲ್ಲು ಖುಷಿಯಾಗಿದ್ಲು ಯಾಕಂದರೆ ಅವಳು ಮೀಟ್ ಮಾಡಿ ಹೆಚ್ಚು ಕಮ್ಮಿ ಒನ್ ಮಂತ್ ಆಗಿತ್ತು ತುಂಬಾ ಮಿಸ್ ಇದ್ದೆ ನಾನು ಮತ್ತು ಮನಸ್ವಿ ಎಲ್ಲ ಮಿಸ್ ಮಾಡ್ಕೊತಾಯಿದ್ದೋ ಸೊ ಅವಳು ವಿನುಗೆ ಮತ್ತು ಮನಸ್ಸಿಗೆ ಅಂತ ಕ್ಯೂಟಾಗಿರೋ ಎರಡು ಕೇಕ್ ತಂದಿದ್ಲು ಮನಸ್ವಿಗೆ ನೋಡಿ ಇದೊಂದು ಚಾಕ್ಲೇಟ್ ಕೇಕ್ ಆರ್ಟ್ ಶೇಪ್ ಅಂತ ತಂದಿದ್ಲು ಬಟ್ ಅದೇನಂದರೆ ತುಂಬ ಗಟ್ಟಿಯಾಗ್ಬಿಟ್ಟಿತ್ತು ಕಟ್ ಮಾಡೋಕ್ಕೆ ಆಗಲಿಲ್ಲ ಓಕೆ ಅಂದ್ಬಿಟ್ಟು ಕಟ್ ಮಾಡಲಿಲ್ಲ ಹಾಗೆ ಇಟ್ಬಿಟ್ಟು ಮೂವಿ ನೋಡೋಣ ಮೂವಿ ಸ್ಟಾರ್ಟ್ ಆಗಿ ಆಗ್ಬಿಟ್ಟಿತ್ತು ಸೊ ಮೂವಿ ನೋಡ್ಕೊಂಡ್ ಬಂದ್ಮೇಲೆ ನಮ್ಮ ಮನಸ್ವಿ ವಾಟರ್ ಗೇಮ್ ನೋಡ್ಬಿಟ್ಲು ಯಪ್ಪ ಬಿಡ್ಲೆ ಎಲ್ಲ ಧನು ಏಳ್ನು ಹತ್ಸಿದ್ವಿ ಒಳಗಡೆ ಎಷ್ಟು ಎಂಜಾಯ್ ಮಾಡಿದ್ಲು ಅಂದ್ರೆ ಅವ್ಳಿಗೆ ಒಂದ್ಸಲಿ ಆಟ ಆಡಿದ್ದು ಸಾಕಾಗ್ಲಿಲ್ಲ ನಮ್ಮ ಮನಸ್ಸಿಗೆ ಧನು ಅಂತೂ ಫುಲ್ ಸುಸ್ತಾಗ್ಬಿಟ್ಟಿದ್ಲು ಮತ್ತೆ ಇನ್ನೊಂದ್ಸಲಿ ಆಟ ಆಡಿದ್ಲು ಟೂ ಟು ಟೈಮ್ಸ್ ಆಟ ಆಡಿದ್ಲು ಅವಳಗಂತೂ ನಮ್ಮ ಮನಸ್ವಿಗೆ ತುಂಬಾನೇ ಇಷ್ಟ ಆಯಿತು ಮಂಜು ಸ್ವಲ್ಪ ಕೆಲಸ ಅಂದ್ಬಿಟ್ಟು ಹೊರ್ಗಡೆ ಹೋಗಿದ್ರು ನೀವು ಮೂವಿಗೆ ಹೋಗಿ ಬನ್ನಿ ನಾನು ಆಮೇಲೆ ಜಾಯಿನ್ ಆಗ್ತೀನಿ ಅಂತ ಅಂದಿದ್ರು ಸೊ ಅವರು ಕೆಲಸ ಮುಗಿಸ್ಕೊಂಡು ಡೈರೆಕ್ಟ್ ಫೋರಮ್ ಮಾಲಿಗೆ ಮಂಜೇಶು ಕೂಡ ಬಂದ್ರು ಮಂಜೇಶ್ ಬಂದರು ಮಂಜೇಶ್ ಬಂದ ತಕ್ಷಣ ಅವ್ರ ಪಪ್ಪ ಜೊತೆ ಮನಸ್ವಿ ಜಾಯ್ನ್ ಆಗಿಬಿಟ್ಲು ಅವ್ರ ಪಪ್ಪನ ಬನ್ನಿ ಪಪ್ಪ ಅವತ್ತು ವಾಟರ್ಗೆ ಮಾಡೋಣ ಅಂತ ತುಂಬ ಹಿಂಸೆ ಕೊಡ್ತಾಯಿದ್ಲು ಅವರು ಅವಳನ್ನ ಬೇಗ ಬೇಗ ಕರ್ಕೊಂಡು ನಟ ಮಾಡ್ತಾಳೆ ಅಂದ್ಬಿಟ್ಟು ಮೇಲ್ಗಡೆ ಗೇಮ್ ಝೋನಿಗೆ ಹೋದ್ವಿ ಅಲ್ಲೂ ಸ್ವಲ್ಪ ಗೇಮ್ ಎಲ್ಲ ಆಟ ಆಡಿದ್ವಿ ತುಂಬ ಎಂಜಾಯ್ ಮಾಡಿದ್ವಿ ಹೆಚ್ಚು ಕಮ್ಮಿ ಒನ್ ಆ್ಯಂಡ್ ಆಫ್ ಟೂ ಮಂತ್ ಆಗಿತ್ತು ಈ ಥರ ಎಲ್ಲ ಹೊರಗಡೆ ಹೋಗಿ ಒಂದು ಎಂಜಾಯ್ ಮಾಡಿ ತುಂಬ ದಿನ ಆಗಿತ್ತು ನಾವು ಯಾಕಂದರೆ ನಮ್ಮದೇ ಆದಂತಹ ಪರ್ಸ್ನಲ್ ಕೆಲಸದಲ್ಲಿ ಫುಲ್ಲು ಬ್ಯುಸಿ ಆಗಿರ್ತೀವಿ ಅಪ್ರೂಪಕ್ಕೆ ಈ ಥರ ಒನ್ಸ್ ಮಂತ್ಲಿ ಒನ್ಸ್ ಟೂ ಮಂತ್ಸ್ ಒನ್ಸ್ ಈ ಥರ ಹೊರಗಡೆ ಹೋಗೋ ಪ್ಲ್ಯಾನ್ ಮಾಡ್ಕೊತೀವಿ ಫ್ರೆಂಡ್ಸ್ ಆಗಿರ್ಬೋದು ಇಲ್ಲ ನಾನು ತೇಜದನು ಇಲ್ಲ ಈ ಥರ ನಾವು ನಾವು ಒಂದು ಒನ್ ಆ್ಯಂಡ್ ಆಫ್ ಟೂ ಮಂತ್ಸ್ಗೆ ಹೊರಗಡೆ ಹೋಗಿ ಎಂಜಾಯ್ ಮಾಡ್ತೀವಿ ಬಟ್ ವಿನೂ ಬರ್ತಡೇಗೆ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡ್ವಿ ಬಟ್ ಅವನೇ ಮಿಸ್ ಆದ ಅದು ಅದೊಂದು ಬೇಜಾರಿತ್ತು ನೋಡಿ ಮಂಜುಶು ತೇಜು ಅಂತೂ ಫುಲ್ಲು ಗೇಮಲ್ಲಿ ಮುಳುಗೋಗಿದ್ರು ಅವರಂತೂ ತುಂಬಾ ಗೇಮ್ ಆಡಿ ಎಂಜಾಯ್ ಮಾಡಿದ್ರು ಮನಸ್ವಿ ಅಂತೂ ಇದ್ರೊಳಗಡೆ ಇರೋ ಚಾಕ್ಲೇಟ್ ನೋಡಿಬಿಟ್ಟು ಚಾಕ್ಲೇಟ್ ಬೇಕು ಅಂತ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ನೋಡಿದ್ರೆ ಈ ಗೇಮ್ಗೆ ಫಿಫ್ಟಿ ರುಪೀಸ್ ಪಾಯಿಂಟ್ಸ್ ಕಟ್ಟಾಗುತ್ತೆ ಐವತ್ತು ರೂಪಾಯಿ ಕಟ್ಟಾಗುತ್ತೆ ಒಂದೊಂದು ರೂಪಾಯಿ ಇದು ಎರಡು ಮೂರು ಚಾಕ್ಲೇಟ್ಗೋಸ್ಕರ ಐವತ್ತು ರೂಪಾಯಿ ವೇಸ್ಟು ಈ ಗೇಮ್ ಎಲ್ಲ ಇಷ್ಟು ಇದು ಅಂದರೆ ಒಂದೊಂದು ಗೇಮ್ಗೆ ನಾವು ಪೇ ಮಾಡಿ ಮಾಡಿ ಗೇಮ್ ಆಡಬೇಕು ಸೊ ಎಲ್ಲ ಎಂಟರ್ಟೈನ್ಮೆಂಟ್ಗೋಸ್ಕರ ಏನು ಮಾಡೋಕ್ಕಾಗಲ್ಲ ಸೊ ನಾವು ಸ್ವಲ್ಪ ಗೇಮ್ ಎಲ್ಲ ಆಟ ಆಡಿಕೊಂಡು ಸುಸ್ತು ಆಯಿತು ಕೆಳಗಡೆ ಬಂದು ಸ್ವಲ್ಪ ಕೆ ಎಫ್ ಸಿ ತಿಂದು ಕೆ ಎಫ್ ಸಿ ಜೊತೆಗೆ ಮನಸ್ವಿ ಐಸ್ ಕ್ರೀಮ್ ಬೇಕು ಅಂತ ತುಂಬ ಹಠ ಮಾಡ್ತಾ ಇದ್ಲು ನೋಡಿದ್ರೆ ಅವಳಿಗೂ ಕಾಫು ನನಗೂ ಕಾಫು ಬಟ್ ಮಕ್ಕಳನ್ನು ಹೊರಗಡೆ ಕರ್ಕೊ ಬಂದಾಗ ಏನು ಮಾಡೋಕ್ಕಾಗಲ್ಲ ಸೊ ಫೈನಲಿ ಐಸ್ ಕ್ರೀಮ್ ತಗೋಟೆ ತಿಂದ್ಕೊಂಡು ಎಂಜಾಯ್ ಮಾಡ್ತಿದ್ದಾಳೆ ಮನಸ್ವಿ ಧನು ನನಗೂ ಐಸ್ ಕ್ರೀಮ್ ಕೊಡು ಅಂದರೆ ಕೊಡ್ತೀನಿ ಕೊಡಲ್ಲ ಅಂತ ಫುಲ್ ಆಟಾಡಿಸ್ತಿದ್ಲು ನಾವು ಕೊಡ್ಸೋದೇನೋ ಕೊಡಿಸ್ಬಿಟ್ಟು ಬಟ್ ಫುಲ್ಲು ತಿನ್ಬಿಟ್ರೆ ಮತ್ತೆ ಕೆಮ್ಮು ಬರುತ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೋ ನಾವೇ ಸ್ವಲ್ಪ ಸ್ವಲ್ಪ ಎತ್ಕೊಂಡು 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 ತಿನ್ಕೊತಾಯಿದ್ದು ಐಸ್ ಕ್ರೀಮ್ನ ಸೊ ಅವಳು ಏನೇ ಮಾಡಿದ್ರು ಐಸ್ ಕ್ರೀಮ್ ಕೊಡೋಕೆ ರೆಡಿ ಇರ್ತಿರ್ಲಿಲ್ಲ ನನಗೊಂದು ಸ್ವಲ್ಪ ಕೊಡು ನನಗೊಂದು ಸ್ವಲ್ಪ ಕೊಡು ಅಂತ ಈಸ್ಕೊಂಡು ಈಸ್ಕೊಂಡು ತಿನ್ಕೊತಾಯಿದ್ದು ಫೈನಲ್ಲಿ ಆ ಕೇಕ್ನ ಮಂಜೇಶು ಕಟ್ ಮಾಡಿದ್ರು ದನ್ನು ಅದನ್ನು ಮನಸ್ವಿಗೆ ಅಂತ ತಂದಿದ್ಲು ಒಂದು ಹಾರ್ಟ್ ಸಿಂಬಲ್ ಕೇಕ್ನ ಕಟ್ ಮಾಡಿ ಸೊ ಅಲ್ಲೇ ತಿಂದು ಇವ್ರ ಮಂಜೇಶ್ ಸ್ವಲ್ಪ ಶಾಪಿಂಗ್ ಮಾಡಿದ್ರು ಶರ್ಟ್ಗಳು ತೊಗೊಂಡ್ರು ಶಾಪಿಂಗ್ ಎಲ್ಲ ಆಗಿ ಮಾಲಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ನಾವು ಹೊರಟ್ ನಮ್ಮ ಏರಿಯಾಗೆ ಬಂದ್ವಿ ಅಲ್ಲಿ ಬಂದು ವಿನುಗೆ ಒಂದು ಕೇಕ್ ತಗೊಂಡು ಮನೆಗೆ ಬಂದ್ವಿ ಮನೆಗೆ ಬರೋಷರಲ್ಲಿ ವಿನು ಆಲ್ರೆಡಿ ಬಂದಿದ್ದ ಅವನಿಗೆ ನಮ್ಮನ್ನೆಲ್ಲ ನೋಡಿ ಫುಲ್ ಶಾಕ್ ಆಯಿತು ಫುಲ್ ಎಕ್ಸೈಟ್ಮೆಂಟಲ್ಲಿ ನಗ್ತಾನೆ ಇದ್ದ ಕಂಟಿನ್ಯೂಸ್ ಆಗಿ ನಗಾಡ್ತಿದ್ದ ಸೊ ಅವನಿಗೆ ತಂದಿರೋ ಕೇಕ್ನ ಅದನ್ನು ಓಪನ್ ಮಾಡಿದ್ಲು ಜೊತೆಗೆ ಅವಳು ಒಂದು ಡ್ರಾಯಿಂಗ್ ಮಾಡ್ಕೊಂಬಂದಿದ್ಲು ನಮ್ಮದನ್ನು ಪೆನ್ಸಿಲ್ ಸ್ಕೆಚ್ನ ತುಂಬ ಚೆನ್ನಾಗಿ ಮಾಡ್ತಾಳೆ ಸೊ ನಾ ನನ್ನ ಕಡೆಯಿಂದ ಅವನಿಗೆ ಗಿಫ್ಟ್ ಕೊಟ್ಟಿದ್ದೆ ಏನಂದರೆ ಅವನು ಅಪ್ಪರ್ಸ್ ಇದ್ದ ಹುಟ್ಟಿಸ್ ಕೇಳ್ತಾ ಇದ್ದ ಸೊ ಅದು ಉಟೀಸ್ ಥರ ಸಿಗಲಿಲ್ಲ ಈ ಟೀ ಶರ್ಟ್ಗೆ ಕ್ಯಾಪ್ ಇರೋದು ತಂದಿದೆ ಜೊತೆಗೆ ಒಂದು ಶರ್ಟ್ ತಂದಿದೆ ಅವನಿಗೆ ನನ್ನ ಕಡೆಯಿಂದ ಬಟ್ಟೆ ಗಿಫ್ಟ್ ಕೊಟ್ಟೆ ಜೊತೆಗೆ ನಮ್ಮದನ್ನು ತುಂಬ ದಿನದಿಂದ ಹೇಳ್ತಾ ಇದ್ಲು ಪೆನ್ಸಿಲ್ ಸ್ಕೆಚ್ ಮಾಡಿಕೊಡ್ತೀನಿ ಅಣ್ಣ ನಿಮ್ಮದು ಅಂತ ಸೊ ಫೈನಲ್ಲಿ ಅವನ ಬರ್ಡೇಗೆ ಡ್ರಾ ಮಾಡಿ ತಗೋಬಂದು ಕೊಟ್ಲು ಅವನಿಗಂತೂ ಫುಲ್ಲು ಖುಷಿ ಆಗ್ತಾಯಿತ್ತು ಅಕ್ಕ ಇದು ನಾನೇನಾ ನಾನೇನಾ ಅಂತ ಕೇಳ್ತಾ ಇದ್ದ ತುಂಬ ಚೆನ್ನಾಗಿ ಮಾಡಿದ್ದಾಳೆ ಅವನು ಯಾವುದೋ ಒಂದು ಇನ್ಸ್ಟಾಗ್ರಾಮಲ್ಲಿ ಫೋಟೋ ನೋಡಿಕೊಂಡು ಮಾಡಿದ್ದಾಳೆ ಚೆನ್ನಾಗಿ ಬಂದಿದೆ ಅದಕ್ಕೆ ಫ್ರೇಮ್ ಹಾಕ್ಸಿ ಸೋ ಕೊಟ್ಲು ಅವನಿಗಂತೂ ಫುಲ್ ಆಯ್ತಿತ್ತು ಇದಕ್ಕೆ ನಾನು ನೀವು ಬಾ ಬಾ ಬಾಬಾ ನಾನಂದೇ ನಂಗೆ ಹುಷಾರಿಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ವಿನು ಅಂತ ಸುಳ್ಳಲ್ಲಿ ಇದ್ದೆ ಸೊ ಗೆಸು ಮಾಡಿರಲಿಲ್ಲ ನಾವೆಲ್ಲ ಬರ್ತೀವಿ ಅಂತ ನೋಡಿ ಇದು ದನು ತಂದಿರೋ ಕೇಕು ಪುಟಾಣಿಕ್ ಕೇಕು ಹ್ಯಾಂಡಿಯಾಗಿದೆ ತುಂಬ ಚೆನ್ನಾಗಿತ್ತು ನಮ್ಮ ಮನಸ್ವಿ ಅಂತವೋ ಸಾಂಗ್ ಹಾಕ್ಕೊಂಡು ಟಿ ವಿಲಿ ಚೆನ್ನಾಗಿ ಸೌಂಡ್ ಕೊಟ್ಕೊಂಡು ಇರಿಟೆಡ್ ಮಾಡ್ತಾಯಿದ್ಲು ವೀಡಿಯೋ ಮಾಡೋಕ್ಕೆ ಇರಲಿಲ್ಲ ನೋಡಿ ನಾನು ಕೊಟ್ಟಿದ್ದ ಗಿಫ್ಟನ್ನ ಓಪನ್ ಮಾಡಿ ನೋಡ್ತಾ ನೋಡ್ತಾಯಿದ್ದೇನೆ ಅವನಿಗೆ ಖುಷಿ ಆಯಿತು ನೋಡ್ಬಿಟ್ಟು ಥ್ಯಾಂಕ್ಸ್ ಅದಕ್ಕೆ ಅಂತ ಆಯಿತಾ ಸೊ ನೀನು ಇದೇ ಟಿ ಶರ್ಟ್ ಹಾಕೋ ಈ ಪ್ಯಾಂಟ್ ಹಾಕೋ ಅಂತೆಲ್ಲ ರೇಗಿಸ್ತಾಯಿದ್ದೆವು ನಾವು ಅವನಿಗೆ ಕೊನೆಗೆ ಫೈನಲ್ಲಿ ಇಸ್ ಚಿಕ್ಕದಾಗಿರೋ ಕೇಕ್ನ ಕಟ್ ಮಾಡಿಸ್ತು ಮನೆಯಲ್ಲಿ ಅವನಿಗೆ ಅಂತ ಹೋಲ್ ಡೇ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಏನೇನೋ ಪ್ಲ್ಯಾನ್ ಮಾಡಿದ್ವಿ ಬಟ್ ಏನೂ ಮಾಡೋಕ್ಕಾಗಲಿಲ್ಲ ಸೊ ಓಕೆ ಬಿಡು ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಆಲ್ರೆಡಿ ಫೈವ್ ಓ ಕ್ಲಾಕ್ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ನಾವು ಮನೆಗೆ ಬಂದಾಗ ಅವಾಗ ಬಂದಿದ್ದ ಅವನು ಅದೇ ತಾನೇ ಊರಿಂದ ಸೊ ಫೈನಲಿ ಕೇಕ್ ಕಟ್ ಮಾಡಿಸ್ತು ಪುಟಾಣಿದ್ವಂದು ಕ್ಯೂಟ್ ಕ್ಯೂಟಾಗಿ ಚೆನ್ನಾಗಿತ್ತು ಕೇಕು ಸೊ ಎಲ್ಲರೂ ಕೇಕ್ ಕಟ್ ಮಾಡಿ ಕೇಕ್ ತಿನ್ನಿಸಿ ಎಂಜಾಯ್ ಮಾಡಿದ್ವಿ ಯಾರೋ ಒಬ್ಬರು ನಾನು ಮಿನಿ ವ್ಲಾಗ್ ಹಾಕ್ದಾಗ ಅಕ್ಕ ಅಣ್ಣ ಎಲ್ಲಿ ಅಂತ ಕೇಳಿದ್ರು ಅಣ್ಣ ಇಲ್ಲೇ ಇದ್ದಾರೆ ನಮ್ಮ ಜೊತೆನೇ ಇದ್ದಾರೆ ಎಲ್ಲೂ ಹೋಗಿಲ್ಲ ಯಾಕಂದರೆ ಬ್ಯುಸಿ ಇರ್ತಾರೆ ಎಲ್ಲ ಟೈಮಲ್ಲೂ ಇರ್ತಾರೆ ಅಂತ ನಾನು ಹೇಳೋಕ್ಕಾಗಲ್ಲ ಅವ್ರದ್ದೇ ಆದಂಥ ಕೆಲಸಗಳಲ್ಲಿ ಬ್ಯುಸಿ ಇರ್ತಾರೆ ಸೊ ಹಾಗಾಗಿ ಎಲ್ಲ ಟೈಮು ಒಂದೇ ಥರ ಇರೋಲ್ಲ ಅಲ್ವಾ ಬ್ಯುಸಿ ಇದ್ದಾಗ ನಾನು ವೀಡಿಯೋ ಗೀಡಿಯೋ ಅಂತ ಡಿಸ್ಟರ್ಬ್ ಮಾಡೋಕ್ಕೋಗಲ್ಲ ಅವ್ರದ್ದೇ ಆದಂತಹ ಪರ್ಸ್ನಲ್ ಕೆಲಸಗಳಿರುತ್ತೆ ಅದಕ್ಕೆ ಅಂತ ಅವರು ತುಂಬ ಟೈಮ್ ಕೊಡ್ತಾಯಿರ್ತಾರೆ ಸೊ ನಾನು ವೀಡಿಯೋಗೋಸ್ಕರವೇ ಅವ್ರು ಇರಬೇಕು ಅಂತ ಏನಿಲ್ಲ ಅಲ್ವಾ ಸೊ ಫೈನಲಿ ನೋಡಿ ಅವನಿಗಂತೂ ಫುಲ್ಲು ಖುಷಿ ಏನೇನೋ ಮಾಡ್ತಾ ಇದ್ದಾರೆಯೇ ಅಂತ ಎಲ್ಲ ಕೇಕ್ ಎಲ್ಲ ತಿಂದ್ಕೊಂಡು ಒಂದು ಸ್ವಲ್ಪ ಫೋಟೋ ತೆಕ್ಕೊಳ ಅಂದರೆ ಏನೋ ಗೊತ್ತಿಲ್ಲ ಫೋಟೋನೇ ಚೆನ್ನಾಗಿ ಬರ್ತಿಲ್ಲ ನೋಡಿದ್ರೆ ವೀಡಿಯೋನೂ ಬ್ಲರಾಗಿ ಬರ್ತಿದ್ದೆ ಅವತ್ತು ಯಾಕೋ ಬೇಗನೆ ಕತ್ಲಾಯಿತು ತುಂಬ ಲೈಟ್ ಹಾಕಿದ್ರು ನೋಡಿ ವೀಡಿಯೋ ಕ್ಲಾರಿಟಿ ಚೆನ್ನಾಗೇ ಫುಲ್ ಫುಲ್ಲೆಲ್ಲ ಎಂಜಾಯ್ ಮಾಡಿಕೊಂಡು ಮಂಜೇಶು ಬನ್ನಿ ಎಲ್ಲರೂ ವಾಕ್ ಹೋಗೋಣ ಅಂತ ಕರ್ಕೊಂಡು ಹೋದ್ರು ನೋಡಿದ್ರೆ ನಾವು ಆಫ್ಟರ್ನೂನು ಬರೀ ಒಂದೊಂದು ಕೆ ಎಫ್ ಸಿ ತಿಂದ್ಕೊಂಡು ಬಂದಿದ್ದೀವಿ ನೆಟ್ಟು ಊಟ ಮಾಡಿಲ್ಲ ಏನಿಲ್ಲ ನೋಡಿ ಗೈಸ್ ವಾಕ್ ಮಾಡಿದ್ವಿ ಎಲ್ಲ ವಾಕಿಗೆ ಬಂದಿದ್ದೀವಿ ನೋಡಿ ಮಾಡಿ ಹುಡುಗಿರ ನಾನು ಸಣ್ಣ ಅಕ್ಕ ಇನ್ನೊಂದು ಅಂತ ಸೀರಿಯಸ್ಲಿ ನೋಡಿ ನೋಡಿ ಮಾತಾಡ್ಕೊಂಡು ವಾಕ್ ಮಾಡ್ಕೊಂಡು ಫುಲ್ ಕಾಮಿಡಿ ಮಾಡ್ಕೊಂಡು ಸೊ ಮಂಜು ತುಂಬಾ ಬಿಸಿ ಇದ್ರು ಒನ್ ಟೆನ್ ಡೇಸ್ ಇಂದ ಫ್ರೀಯಾಗಿ ಸಿಕ್ಕೇ ಇರ್ಲಿಲ್ಲ ಸೊ ಅವತ್ತು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರು ನಮ್ಮ ಜೊತೆ ಸೊ ಫುಲ್ ಎಂಜಾಯ್ ಮಾಡ್ಕೊಂಡು ಅಲ್ಲಿಂದ ನಾವು ನೈಟ್ ಡಿನ್ನರ್ಗೆ ಅಂತ ಹೋಗಿದ್ದು ಕೋಸ್ಟಲ್ ಜುವೆಲ್ಗೆ ಸೊ ಅಲ್ಲಿ ಹೋಗಿ ವಿನುಗೆ ಒಂದು ಕೇಕ್ ಕಟ್ ಮಾಡಿಸ್ಕೊಂಡು ಊಟ ಮಾಡಿಕೊಂಡು ನೈಟು ಬಂದ್ವಿ ಮನೆಗೆ ಅವನಿಗಂತೂ ಫುಲ್ ಆಯಿತು ಹೋಲ್ ಡೇ ಟೈಮ್ ಕೊಡೋಣ ಅಂತ ಅಂದ್ಕೊಂಡ ಬಟ್ ಅವನು ನಮ್ಮ ಜೊತೆ ಫೈವ್ ಓ ಕ್ಲಾಕಿಂದ ಜಾಯ್ನ್ ಆದ ಅವನಿಗಂತೂ ಫುಲ್ ಖುಷಿಯಾಯಿತು ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದು ಎಂಜಾಯ್ ಮಾಡಿದ್ದು ಎಲ್ಲ ನೋಡಿ ಅವರು ಏನೋ ಡೀಪಾಗಿ ಮಂಜೇಶ್ ಯಾವುದೋ ಒಂದು ಟಾಪಿಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅವ್ರು ಹೆಂಗೆ ಅಂದರೆ ಏನಾದ್ರು ಒಂದು ವಿಷಯ ಸಿಕ್ಬಿಟ್ರೆ ಎಷ್ಟು ಡೀಪಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂದರೆ ಯಪ್ಪ ಒಳ್ಳೆ ಪ್ರೊಫೆಸರ್ಗಿನ್ನ ಏನು ಕಮ್ಮಿ ಇಲ್ಲ ಆ ಥರ ಎಕ್ಸ್ಪ್ಲೈನ್ ಮಾಡ್ತಾರೆ ಆಮೇಲೆ ಎಲ್ಲರೂ ಅಟೆನ್ಷನ್ನ ತೊಗೊತಾರೆ ಇಲ್ಲಿ ಕೇಳಿ ಇಲ್ಲಿ ಕೇಳಿ ನೋಡಿ ನೋಡಿ ಅಂತ ಅಂದ್ಕೊಂಡು ಸೊ ತುಂಬ ಮಾತುಕತೆ ಆಡಿಕೊಂಡು ಕಾಮಿಡಿ ಮಾಡಿಕೊಂಡು ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಎಲ್ಲ ಟೈಮು ಒಂದೇ ಥರ ಇರೋಲ್ಲ ಕಂಡ್ರಿ ಜೀವನದಲ್ಲಿ ಅದರಲ್ಲಿ ಒಂದೊಂದು ಮೂಮೆಂಟು ನಮಗೆ ತುಂಬ ಇಷ್ಟ ಆದವರ ಹುಟ್ಟು ಹಬ್ಬ ಆಗಿರ್ಬೋದು ಏನೋ ಒಂದು ಆ್ಯನಿವರ್ಸರಿ ಸೆಲೆಬ್ರೇಷನ್ ಆಗಿರ್ಬೋದು ಇಲ್ಲ ಏನೋ ಒಂದು ಸುಮ್ಮನೆ ಮನೆಯಲ್ಲೇ ಎದ್ದು ಎದ್ದು ಬೋರ್ ಆಗಿರುತ್ತೆ ಎಲ್ಲೂ ಹೋಗಿರಲ್ಲ ಅಪರೂಪಕ್ಕೆ ಈ ಥರ ನಮಗೆ ಮನಸ್ಸಿಗೆ ಇಷ್ಟ ಆಗೋರ ಜೊತೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಒಂದು ಒಳ್ಳೆ ಪಾಸಿಟಿವ್ ವೈಬ್ ಇರುತ್ತೆ ಜೊತೆಗೆ ಒಂದು ಮೈಂಡ್ಗೆ ರಿಲ್ಯಾಕ್ಸ್ ಇರುತ್ತೆ ಒಂಥರ ಖುಷಿ ಕೊಡುತ್ತೆ ನೋಡಿ ಇಲ್ಲಿ ವಿನೋ ಬಾಸ್ಸು ಮಧ್ಯ ಕೂತ್ಕೊಂಡು ಆ ಕಡೆ ಈ ಕಡೆ ಇಬ್ರು ಹುಡುಗಿರನ್ನ ಕೂರಿಸ್ಕೊಂಡು ಹೆಂಗೆ ಅವನಿಗೆ ಫುಲ್ಲು ಖುಷಿ ಅಂದರೆ ಖುಷಿ ಅವನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತಿಲ್ಲ ಅವ್ನು ಖುಷಿನ ಅಷ್ಟು ಸುಮ್ಮನೆ ನಗ್ತಾನೆ ಸುಮ್ಮನೆ ನಗ್ತಾನೆ ಸುಮ್ಮನೆ ನಗಾಡ್ತಾನೆ ಇದ್ದ ಇಷ್ಟು ನಗು ಅಂದರೆ ಅವನಿಗೆ ಕಂಟ್ರೋಲೇ ಮಾಡೋಕ್ಕಾಗಲ್ಲ ಅಷ್ಟು ನಗು ನಾವು ಯಾಕೋ ನಗ್ತಿದ್ಯಾ ಏನು ಅಂದರೆ ಗೊತ್ತಿಲ್ಲ ಅದಕ್ಕೆ ನಂಗೆ ಆಗ್ತಿದೆ ತುಂಬ ನಗು ಬರುತ್ತೆ ಅಂತಲೇ ಒಣ ಅವನು ನಗೋದ್ರಿಂದನೇ ಗೊತ್ತಾಗ್ತಿತ್ತು ನಮಗೆ ಅವನಿಗೆ ಎಷ್ಟು ಖುಷಿ ಆಗ್ತಿದೆ ಅಂತ ಸೋ ಫೈನಲಿ ನಮ್ಮ ಹುಡ್ಗಿರ್ ಗ್ಯಾಂಗ್ ಎಲ್ಲ ಸೇರಿಕೊಂಡು ಅವನ್ನ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡು ಒಂದು ಡಿನ್ನರ್ ಮುಗಿಸಿ ಒಂದು ಎಂಜಾಯ್ ಮಾಡ್ದು ಒಬ್ರಿಗೊಬ್ರು ರೇಗಿಸ್ಕೊಂಡು ಎಲ್ಲ ನಮ್ಮ ಮನಸ್ಸಿನೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ಲು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಜೊತೆಗೆ ಭವಾನಿ ಮಂಜೇಶ್ ಗೌಡ ಅಂತ ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ ಸಬ್ಸ್ ಫಾಲೋ ಮಾಡಿ ಸಾರಿ ಫಾಲೋ ಮಾಡಿ ಹಾಗೆ ಮನಸ್ವಿ ಪ್ರಪಂಚ ಅಂತ ಫೇಸ್ಬುಕ್ಕಲ್ಲೂ ಪೇಜ್ ಇದೆ ಫಾಲೋ ಮಾಡಿ ಹೀಗೆ ಹೊಸ ಹೊಸ ವೀಡಿಯೋ ಜೊತೆ ಬರ್ತಾಯಿರ್ತೀನಿ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಮತ್ತು ನಿಮಗೆ ಯಾವ ಥರ ವೀಡಿಯೋ ಬೇಕು ನಾನು ಯಾವ ಥರ ವೀಡಿಯೋ ಕಂಟೆಂಟ್ ಕೊಟ್ಟರೆ ನಿಮಗೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ದಯವಿಟ್ಟು ನಾನು ಅದೇ ಥರ ವೀಡಿಯೋ ಮಾಡ್ತೀನಿ ಸೊ ಹೈ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಅಲ್ಲಿ ಬರೋ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕೊಟ್ಟರೆ ನೋಟಿಫಿಕೇಷನ್ ಬರುತ್ತೆ